ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಜ್ಞಾನಚಂದ್ರ ಅಕಾಡೆಮಿ. ನಾನು ಶಿವಾಳ ಮಾವಿಂಕೊ. ಸೊ ಈ ದಿನ ಅತಿ ಅದ್ಭುತವಾದಂತಹ ಟಾಪಿಕ್ಗಳನ್ನ ತಮ್ಮ ಮುಂದೆ ತೆಗೆದುಕೊಂಡು ಬಂದಿದ್ದೀನಿ. ಸೊ ಯಾವಪ್ಪ ಅಂತಂದ್ರೆ ಅನುಗಮನ ಹಾಗೂ ನಿಗಮನ ಪದ್ಧತಿಗಳು. ಅವುಗಳನ್ನ ಇಂಗ್ಲೀಷ್ನಲ್ಲಿ ಇಂಡಕ್ಟಿವ್ ಹಾಗೂ ಡಿಡಕ್ಟಿವ್ ಮೆಥಡ್ ಅಂತ ಕರಿತೀವಿ. ಈ ಇಂಡಕ್ಟಿವ್ ಹಾಗೂ ಡಿಡಕ್ಟಿವ್ ಮೆಥಡ್ಗಳ ಮೇಲೆ ಪ್ರತಿಯೊಂದು ಪಿ ಇ ಟಿ ಹಾಗೂ ಸಿ ಇ ಟಿಗಳಲ್ಲಿ ಪ್ರಶ್ನೆಗಳನ್ನು ಕೇಳ್ತಿ ನಾವು ಕಾಣಬಹುದು. ಯಾಕಪ್ಪ ಅಂತಂದರೆ ಈ ಮೆಥಡ್ಗಳೇ ಹಾಗೆ ಒಂದು ನಿರ್ದಿಷ್ಟತೆಯಿಂದ ಸಾಮಾನ್ಯತೆಗೆ ಹೋದರೆ ಮತ್ತೊಂದು ಸಾಮಾನ್ಯದಿಂದ ನಿರ್ದಿಷ್ಟತೆಗೆ ಸಾಗುವಂತಹ ಪ್ರಕ್ರಿಯೆಗಳು. ಬೋಧನಾ ವಿಧಾನಗಳಲ್ಲಿ ಅತಿ ಅವಶ್ಯಕವಾದಂತಹ ಈ ಎರಡು ವಿಧಾನಗಳು. ಹಾಗಾದರೆ ಯಾರಾದರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಪಕ್ಕದಲ್ಲಿರತಕ್ಕಂತಹ ಬೆಲ್ ಬಟನ್ ಒತ್ತೋದ್ರ ಮೂಲಕ ನಮ್ಮ ಚಾನಲ್ಗೆ ಸದಾ ನೋಡ್ತಾ ಇರ್ಬೋದು ಅಂತ ಹೇಳ್ತಾ ನಾನು ನಿಮ್ಮ ಶಿವಣ್ಣ ಮಾವಿಂಕೊ. ಸ್ನೇಹಿತರೆ, ಅನುಗಮನ ಹಾಗೂ ನಿಗಮನ ಈ ಎರಡು ಪದ್ಧತಿಗಳು, ಇವುಗಳ ಮೇಲೆ ಟಿ ಟಿಯಲ್ಲಿ ವಿಶೇಷವಾಗಿ ಸಿ ಟಿಯಲ್ಲಿ ಇವುಗಳ ಮೇಲೆ ಕಂಪಲ್ಸರಿಯಾಗಿ ಒಂದು ಎರಡು ಮಾರ್ಕ್ಸ್ ಗ್ಯಾರಂಟಿ ಅಂತ ಹೇಳ್ಬೋದು. ಒಂದು ವೇಳೆ ನೀವು ಏನಾದರೂ ಈ ಭಾಗಗಳನ್ನು ಅಧ್ಯಯನ ಮಾಡೋದು ಬಿಟ್ಟರೆ ನಿಮ್ಮ ಎರಡು ಅಂಕಗಳು ಹೋಗೋದಂತೂ ಗ್ಯಾರಂಟಿ. ಸೊ ಅದಕ್ಕಾಗಿ ನಿಮಗೋಸ್ಕರ ಈ ಟಾಪಿಕ್ ತೆಗೆದುಕೊಂಡು ಬಂದಿದ್ದೀನಿ. ಇವತ್ತು ಒಂದೆಲ್ಲ ಫೋರ್ತ್ ಕ್ಲಾಸ್ ಕೇಳಿದಾಗ ನಿಮಗೆ ಒಂದು ಅಥವಾ ಎರಡು ಅಂಕ ಸಿಗುವಂಥ ಸಾಧ್ಯತೆ ಮಾತ್ರ. ಅದೇ ಒಂದು ಅಂಕದಿಂದ ನಿಮ್ಮ ಒಂದು ಟಿ ಟಿ ಸಿ ಟಿ ಫೇಲ್ ಆಗುವಂಥ ಸಾಧ್ಯತೆ ಕೂಡ ಇರ್ತದೆ. ಸೊ ಅದಕ್ಕಾಗಿ ನೀವು ಕ್ವಾಲಿಫೈಡ್ ಆಗ್ತಂದ್ರೆ ಅನುಗಮನ ಹಾಗೂ ನಿಗಮನ ಪದ್ಧತಿಗಳ ಬಗ್ಗೆ ನೀವು ತಿಳ್ಕೊಳ್ಳೇಬೇಕು. ಓಕೆ, ಬಟ್ ಏನಂದ್ರೆ ಈ ಒಂದು ಅನುಗಮನ ಪದ್ಧತಿ ಅಂದ ತಕ್ಷಣ ನಮಗೆ ಏನ್ ನೆನಪಾಗುತ್ತೆ? ಅನುಗಮನ ಅನುಗಮನ ಅಂತಂದ್ರೆ ಇದೊಂದು ತರ್ಕಬದ್ಧವಾದಂತಹ ಒಂದು ಶಾಸ್ತ್ರ ಇರೋದು. ತೈರಾಟದಲ್ಲಿ ಹೌದಾ? ಯಾಕಪ್ಪ ಅಂದ್ರೆ ಈ ಅನುಗಮನ ಏನ್ ಮಾಡ್ತಂದ್ರೆ ಕಲಿಯುವಿಕೆಯು ಕಲಿಸುವಿಕೆಯು ಕಲಿಯೋದು ಹಾಗೂ ಕಲಿಸುವಂತಹ ಎರಡು ವಿಧಾನಗಳನ್ನ ಉದಾಹರಣೆಗಳಿಂದ ಅಥವಾ ಉದಾಹರಣೆಯ ಮೂಲಕ ಸೂತ್ರದೆಡೆಗೆ ಸಾಗುವುದು ಅಂತ ಹೇಳ್ತೇವೆ. ಅಂದ್ರೆ ಸಾಮಾನ್ಯ ಒಂದು ವಿಷಯ, ಯಾವುದೋ ಒಂದು ವಿಷಯ, ಅದು ಗಣಿತ ಆಗ್ಬೋದು, ಸಮಾಜ ವಿಜ್ಞಾನ ಆಗ್ಬೋದು, ಪರಿಸರ ಆಗ್ಬೋದು, ಕನ್ನಡ ಬೋಧನಾ ವಿಧಾನ ಆಗ್ಬೋದು. ಇಲ್ಲಿ ಕಲಿಕೆ ಹಾಗೂ ಕಲಿಸುವಿಕೆ ಅವೆರಡೂ ಕೂಡ ಎಕ್ಸಾಂಪಲ್ ಅಂದ್ರೆ ಸೂತ್ರದಿಂದ ಉದಾಹರಣೆಗಳಿಂದ ಸೂತ್ರದೆಡೆಗೆ ಸಾಗುವಂಥದ್ದು. ಈಗ ನಿಮ್ಗೆ ಬೆಸ್ಟ್ ಎಕ್ಸಾಂಪಲ್ ಕೊಡೋಕಂದ್ರೆ ಗಣಿತ ಒಂದು ನೀವು ಬೋಧನೆ ಮಾಡ್ತಾ ಇದ್ದೀರಿ ಅಂತ ತಿಳ್ಕೊಳ್ಳಿ. ಈಗ ಒಂದು ಸರಳ ಬಡ್ಡಿ ಲೆಕ್ಕ ಕೊಟ್ಟಿರ್ತಾರೆ. ಈಗ ಎರಡು ವರ್ಷಕ್ಕೆ ಐದರ ಒಂದು ಬಡ್ಡಿ ದರದಂತೆ 5,000 ರೂಪಾಯಿಗಳಿಗೆ ಎರಡು ವರ್ಷಕ್ಕೆ ಎಷ್ಟು ಬಡ್ಡಿ ಆಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಸರಳ ಬಡ್ಡಿ ಆಗುತ್ತದೆ. ಇಲ್ಲಿ ಆ ಏನು ಕಾನ್ಸೆಪ್ಟ್ ಅವ್ರ ತಿರಾಟದಲ್ಲಿ ಏನು ಕೊಟ್ಟಿರ್ತಾರೆ ಕಾನ್ಸೆಪ್ಟ್, ಆ ಕಾನ್ಸೆಪ್ಟ್ ಅಲ್ಲಿ ಬರ್ತಕ್ಕಂತಹ ಕಾಲ ಒಂದು ದರ ಆಗ್ಬೋದು, ಹಾಗೆ ಅಸಲುಗಳನ್ನ ಆಗ್ಬೋದು, ಅವುಗಳನ್ನು ಒಟ್ಟುಗಳನ್ನು ನಾವು ತೆಗೆದುಕೊಂಡು ಅದನ್ನ ಒಂದು ಪಿ ಟಿ ಆರ್ ಅಂತಕ್ಕಂತಹ ಒಂದು ಸೂತ್ರದ ಅಡಿಯಲ್ಲಿ ಒಂದು ಪಿ ಟಿ ಆರ್ ಅಫಾನ್ 100 ಅಂತ ಹೇಳ್ತೀವಿ. ಈ ಒಂದು ಸೂತ್ರವನ್ನ ತೆಗೆದುಕೊಂಡು ನಾವು ಬಿಡಿಸ್ತೀವಿ. ಯಾವಾಗ ಫೈನಲ್ಲಿ ಆ ಒಂದು ಅಂಶಗಳು ನಮ್ಗೆ ಕ್ಲಿಯರ್ ಆಗ್ಬೇಕು, ಅದರಲ್ಲಿ ಕಾಲ ಯಾವುದು, ದರ ಯಾವುದು, ಅಸಲು ಯಾವುದಂತೆ. ಹೌದಾ? ಹಾಗಾದ್ರೆ ಅದು ಕ್ಲಿಯರ್ ಆಗ್ಬೇಕಂದ್ರೆ ನಮ್ಗೆ ಏನ್ ಬೇಕು ಅಂದ್ರೆ ಮೊದಲು ಆ ಕಲಿಸುವಿಕೆ ಮತ್ತು ಕಲಿಯುವಿಕೆ ಉದಾಹರಣೆಗಳ ಮೂಲಕ ಸಾಗಬೇಕು. ಫೈನಲಿ ಅದೇನಾಗ್ತಪ್ಪ ಅಂದ್ರೆ ಒಂದು ಸೂತ್ರದ ರೂಪವನ್ನ ಪಡೆದುಕೊಳ್ತದೆ ಅಂತ ಹೇಳ್ತಾರೆ. ಅರ್ಥಾಯ್ತಾ? ಒಂದು ಮೊದಲನೇದಾಗಿ ನಾವು ದತ್ತಾಂಶಗಳನ್ನ ಸಂಗ್ರಹ ಮಾಡ್ಕೋಬೇಕಂತಂದ್ರೆ ದತ್ತಾಂಶಗಳ ಆಧಾರದ ಮೇಲೆ ಅಲ್ಲಿ ನಾವು ಸರಳ ಬಡ್ಡಿ ಕಂಡಿಡಬೇಕು ಅಥವಾ ಅಸಲು ಕಂಡಿಡಬೇಕು ಅಥವಾ ಮತ್ತೊಂದು ಕಂಡಿಡಬೇಕು. ಹೌದು, ಕ್ಲಿಯರ್ ಆಗಿ ಅನ್ಕೋತೀವಿ. ಇನ್ನು ಇದೇ ಒಂದು ಟಾಪಿಕ್ ನಾವು ಇತಿಹಾಸಕ್ಕೆ ಹೋಲಿಸಿದ್ರೆ ಇಲ್ಲಿ ನೋಡ್ರಿ, ಇತಿಹಾಸದಲ್ಲೂ ಇದೇ ಸೇಮ್ ಇದೆ, ಪೌರಾಣಿಕದಲ್ಲಿದೆ, ಜೊತೆಗೆ ನಮ್ಮ ಕನ್ನಡ ವ್ಯಾಕರಣ ಅಥವಾ ಕನ್ನಡ ಬೋಧನಾ ವಿಧಾನದಲ್ಲೂ ಕೂಡ ಇದೇ ಚೆನ್ನಾಗಿದೆ. ಆದರೆ ಕನ್ನಡವನ್ನು ತೆಗೆದುಕೊಂಡಾಗ ಇಲ್ಲಿ ಒಂದು ಸಂಧಿ ಅಥವಾ ಸಮಾಸ ಕೊಡ್ತಾನೆ. ಸಂಧಿ ಅಥವಾ ಸಮಾಸ ಕೊಡುವ ಸಂದರ್ಭದಲ್ಲಿ ಈಗ ರಾಜ್ಯೋತ್ಸವ, ರಾಜ್ಯದ ಪ್ಲಸ್ ಉತ್ಸವ, ಹೌದು, ಅಥವಾ ಷಣ್ಮುಖ ಕೊಡ್ಬೋದು. ಯಾವುದೊಂದು ಶಬ್ದವನ್ನು ಬಿಡಿಸಿ ಬರೆದು ಅದರ ಒಂದು ಸಂಧಿಯನ್ನು ಹೆಸರಿಸ್ತೀವಿ. ಹೌದು, ಫೈನಲಿ ನಾವೇನು ಮಾಡ್ತೀವಿ ಅಂದರೆ ಕೊನೆಯದಾಗಿ ಅದು ಯಾವ ಸಂಧಿ ಅಂತ ನಾವು ಕೊಡ್ತಿಲ್ಲ. ಅದೇನು ಅನುಗಮನ ಪದ್ಧತಿಗೆ ಉದಾಹರಣೆ. ಅರ್ಥಾಯ್ತಾ? ಓಕೆ, ಹಾಗಾದ್ರೆ ಇನ್ನೊಂದು ಅರ್ಥ ಮಾಡ್ಬೋದು ನಾವು. ನಿರ್ದಿಷ್ಟತೆಯಿಂದ ಸಾಮಾನ್ಯದೆಡೆಗೆ, ನಿರ್ದಿಷ್ಟ ಅಂಶಗಳಿಂದ ಸಾಮಾನ್ಯದೆಡೆಗೆ ಹೋಗ್ತಾ ಇದೆ. ನಮಗೆ ನಿರ್ದಿಷ್ಟತೆ ಇರಬೇಕು. ನಿಮಗೆ ಆಪ್ಷನ್ಸ್ ಕೊಡ್ತಾರೆ ಏನಪ್ಪಾ ಅಂದ್ರೆ ಎಕ್ಸಾಂಪಲ್ ಅನುಗಮನ ಪದ್ಧತಿಯು ಏನು
ಉದಾಹರಣೆಗಳಿಂದ ನಿರ್ದಿಷ್ಟತೆಗಳಿಗೆ ಸಾಗಬಹುದು. ನೋಡ್ರಿ, ಉದಾಹರಣೆಗಳಿಂದ ನಿರ್ದಿಷ್ಟತೆಗಳಿಗೆ ಸಾಗಬಹುದು, ನಿರ್ದಿಷ್ಟತೆಯಿಂದ ಉದಾಹರಣೆಗೆ ಸಾಗಬಹುದು, ನಿರ್ದಿಷ್ಟತೆಯಿಂದ ಸರಳತೆಗಳಿಗೆ ಸಾಗಬಹುದು. ನಾಲ್ಕನೇ ಆಪ್ಷನ್ಸ್ ನಿರ್ದಿಷ್ಟತೆಯಿಂದ ಸಾಮಾನ್ಯಕರಣಗೆ ಸಾಗಬಹುದು. ಹಾಗಾದ್ರೆ ಇಲ್ಲಿ ಶೇಪ್ ಒಂದೇ ಶಬ್ದಗಳನ್ನ ಎರಡು ಮೂರು ಸರ್ತಿ ರಿಪೀಟ್ ರಿಪೀಟ್ ಮಾಡಿ ಹಿಂದೆ ಮುಂದೆ ಮಾಡಿ ಸ್ವಲ್ಪ ಕನ್ಫ್ಯೂಸನ್ ಕೊಡ್ತಾನೆ. ಅನುಗಮನ ಅಂದಾಗ ನಿರ್ದಿಷ್ಟತೆಯಿಂದ ಸಾಮಾನ್ಯೀಕರಿಸುವುದು. ನೆನಪಿಟ್ಕೊಳ್ಳಿ, ಹೌದಾ? ಎಲ್ಲ ಒಂದು ಈಗ ಒಂದು ಸಾಗರದ ನೀರುಗಳನ್ನು ಒಟ್ಟಾಗಿ ಸೇರಿಸಿ ಕೊನೆಯದಾಗಿ ನಾವು ಸಾಗರ ಅಂತೀವಿ. ಎಲ್ಲ ದೊಡ್ಡ ಒಂದು ಆಕಾರದಲ್ಲಿರ್ತಕ್ಕಂತಹ ಒಂದು ನೀರಿನ ಒಂದು ವ್ಯವಸ್ಥೆಯನ್ನು ಸೇರಿಸಿ ನಾವು ಸಾಗರ ಅಂತೀವಿ. ಅದಕ್ಕೆ ಹಲವಾರು ಸಮುದ್ರಗಳು ಒಂದು ಏನು ಹಳ್ಳ ಕೊಳ್ಳಗಳು ಬಂದು ಸೇರ್ತಾವೆ, ಅಲ್ಲಿ ಕೊನೆಯದಾಗಿ ನಾವು ಸಾಗರ ಅಂತ ಹೇಳ್ತೀವಿ. ಹಾಗೆ ಈ ಒಂದು ಅನುಗಮನ ವಿಧಾನದಲ್ಲಿ ನಿರ್ದಿಷ್ಟ ಒಂದು ನಿರ್ದಿಷ್ಟತೆಯನ್ನು ಕಾಣಬೇಕಂತಂದ್ರೆ ಅಲ್ಲಿ ಸಾಮಾನ್ಯೀಕರಿಸಬೇಕಾಗ್ತದೆ. ಜೊತೆಗೆ ಸರಳತೆಯಿಂದ ಕಠಿಣತೆಗೆ ನೋಡ್ರಿ, ಈಗ ಒಂದು ಅಶೋಕನ ಬಗ್ಗೆ ಹೇಳ್ತಾ ಇದ್ದಂತೆ ತಿಳ್ಕೊಳ್ಳಿ. ಅಶೋಕನ ಜನನ ಹುಟ್ಟು ವರ್ತನೆ ತಾಯಿ ತಿಳ್ಕೊತೀವಿ. ಹಾಗಾದರೆ ಆತನ ಜೀವನದಲ್ಲಿ ನಡೆದಂತಹ ಅತಿ ಅದ್ಭುತ ಒಂದು ಘಟನೆ ಕಳಿಂಗ ಯುದ್ಧ. ಆ ಯುದ್ಧದಲ್ಲಿ ಆತ ಏನೇನು ಮಾಡಿದ, ಹೌದ? ಅಲ್ಲಿ ಸರಳತೆಯನ್ನು ಆತನ ಹುಟ್ಟು, ಆತನ ತಂದೆ ತಾಯಿ, ಆತನ ಒಂದು ಕುಟುಂಬದ ಜನರ ಯಾವ ಥರ ಒಂದು ಬಾಲ್ಯ, ಅದೇ ಆ ಕಳಿಂಗ ಯುದ್ಧದ ಬಗ್ಗೆ ನಾವು ತಿಳ್ಕೊತಾ ಹೋದಂತೆ ಅಲ್ಲಿ ಯುದ್ಧಗಳು ಅಲ್ಲ ಬೇರೆ ಬೇರೆ ರಾಜರು ಇರ್ತಾರೆ, ಜೊತೆಗೆ ಅವರ ಸೈನಿಕರ ಒಂದು ವ್ಯವಸ್ಥೆ ಆಗ್ಬೋದು, ಊಟದ ವ್ಯವಸ್ಥೆ ಆಗ್ಬೋದು, ಪ್ರತಿಯೊಂದು ಆತನ ಒಂದು ಮನ ಪರಿವರ್ತನೆ ಆಗಿತ್ತು ಬೆಳಗ್ಗೆ ಯುದ್ಧದಲ್ಲಿ. ಆ ಅಂದ್ರೆ ಇಲ್ಲಿ ಬರ್ತಾ ಬರ್ತಾ ಆ ವಿಷಯಗಳು ಕಠಿಣ ರೂಪದಲ್ಲಿ ಹೋಗುತ್ತೆ ಅಂತ ಹೇಳ್ಬೋದು. ಇದೇ ಒಂದು ವಿಷಯವನ್ನು ನಾವೇನು ಈ ಕನ್ನಡ ಒಂದು ಬೋಧನಾ ತೆಗೆದುಕೊಂಡ್ರೆ ನಾವು ಇಲ್ಲಿ ಛಂದಸ್ಸನ್ನು ನೋಡಬಹುದು, ಅಲಂಕಾರಗಳನ್ನು ನೋಡಬಹುದು. ಇಲ್ಲಿ ಅಲಂಕಾರ ಅಥವಾ ಛಂದಸ್ಸನ್ನ ಏನು ಅಲ್ಲಿ ಗುರುಲವನ್ನು ಗುರುತ ಮಾಡ್ಬೇಕಾದ್ರೆ ಮೇಲ್ಗಡೆ ನಾವೇನ್ ಮಾಡ್ತೀವಿ, ಗುರುಲಘು ಗುರುತ ಮಾಡ್ಕೊಂತ ಹೋಗ್ತೀವಿ, ಹೌದಾ? ಗುರು ಲಘು ಅಂತ ಹೇಳಿ ಗುರುತ ಮಾಡ್ಕೊಂತ ಹೋಗ್ತೀವಿ. ಹಾಗಾದ್ರೆ ಈಗ ಈ ಗುರು ಲಘುಗಳನ್ನ ನಾವು ಕೊನೆಯದಾಗಿ ಎಲ್ಲಾ ಸಾಲಗಳಿಗೆ ಹಾಕಿ ಅದಕ್ಕೊಂದು ಹೆಸರನ್ನ ಕೊಡ್ತೀವಿ, ಹೌದಾ? ಅಂದ್ರೆ ಸ್ಟಾರ್ಟಿಂಗ್ ಸರಳತೆಯಿಂದ ಗುರು ಲಘು ಆಗೋದು, ಆದ್ರೆ ಕೊನೆಯದಾಗಿ ಅದು ಯಾವ ಒಂದು ಅಂಶಕ್ಕೆ ಸೇರಿದೆ, ಅದಕ್ಕೆ ಯಾವ್ದು ಪರ್ಟಿಕ್ಯುಲರ್ ಹೆಸರು ಕೊಡಬೇಕು ಅಂತ ಹೇಳಿದೆಲ್ಲ ಅದು ಕಠಿಣವಾಗಿರುತ್ತದೆ. ಅಂದ್ರೆ ಈ ತರನಾಗಿ ಏನಾದರೂ ನೀವು ಎಕ್ಸಾಂಪಲ್ಸ್ ಕೊಟ್ಟಿದ್ರೆ ಅದು ಅನುಗಮನ ಪದ್ಧತಿ ಆಗುತ್ತದೆ. ಹಾಗಾದ್ರೆ ಈ ಒಂದು ಅನುಗಮನ ಪದ್ಧತಿಯಿಂದ ಆಗ್ತಕ್ಕಂತಹ ಉಪಯೋಗಗಳೇನು ಹಾಗೂ ಅದರ ಲಕ್ಷಣಗಳೇನು? ಇಲ್ಲಿ ಅನುಗಮನ ಪದ್ಧತಿಯ ಲಕ್ಷಣ ಹಾಗೂ ಇನ್ನು ಉಪಯೋಗಗಳನ್ನ ಎರಡು ಸೇರಿ ಒಂದು ಅಂಶವನ್ನಾಗಿ ನಾನು ಕೊಡ್ತೀನಿ, ಒಂದು ಟಾಪಿಕ್ ಆಗಿ ಕೊಡ್ತೀನಿ. ಯಾಕಂದ್ರೆ ಇಲ್ಲಿ ಅಂಶಗಳು ಬೇರೆ, ಸಾರಿ, ಏನು ಉಪಯೋಗಗಳು ಬೇರೆ ಮತ್ತು ಲಕ್ಷಣಗಳು ಬೇರೆ ಅಂತ ತಿಳ್ಕೊಬೇಡಿ. ಯಾಕಂತಂದ್ರೆ ಇಲ್ಲಿ ಅಂಶಗಳ ಕೆಲವು ಸರ್ತಿ ಉಪಯೋಗಗಳಾಗ್ತವೆ, ಉಪಯೋಗಗಳೇ ಕೆಲವು ಸರ್ತಿ ಅಂಶಗಳನ್ನ ಲಕ್ಷಣಗಳನ್ನಾಗಿ ನಾವು ಪರಿವರ್ತನೆ ಮಾಡಿಕೊಳ್ಬಹುದು. ಓಕೆ, ಇಲ್ಲಿ ಮೊದಲನೇಪ್ಪ ಅಂದ್ರೆ ಶಿಶು ಕೇಂದ್ರಿತ ವಿಧಾನವಾಗಿದೆ. ನೋಡ್ರಿ, ಈ ಒಂದು ಅನುಗಮನ ವಿಧಾನ ಯಾವ ಒಂದು ಕೇಂದ್ರಿತವಾಗಿದೆ ಅಥವಾ ಅಂತ ಕೇಳಬಹುದು. ಇಲ್ಲ, ಅನುಗಮನ ವಿಧಾನವು ಈ ಕೆಳಗಿನ ಯಾವ ಅಂಶಕ್ಕೆ ಸಂಬಂಧಪಟ್ಟಿಲ್ಲ ಅಂತ ಕೇಳಬಹುದು, ಪಟ್ಟಿದೆ ಅಂತ ಕೂಡ ಕೇಳಬಹುದು. ಅವುಗಳಲ್ಲಿ ಇವುಗಳಲ್ಲಿ ಇರ್ತಕ್ಕಂಥ ಯಾವುದೋ ಒಂದು ಮೂರು ಅಂಶವನ್ನು ಕೊಟ್ಟು ಒಂದು ಕೊಡೋದಿಲ್ಲ, ಇದರಲ್ಲಿ ಯಾವುದೋ ಸಂಬಂಧಪಟ್ಟಿಲ್ಲ ಅಂತ ಅಲ್ಲಿ ಪಡೆದೇ ಇರೋದನ್ನ, ಅದಕ್ಕೆ ಆ ಒಂದು ಅನುಗಮನ ಪದ್ಧತಿಗೆ ಸಂಬಂಧ ಪಡೆದೇ ಇರತಕ್ಕಂತಹ ವಿಷಯವನ್ನು ಆಯ್ಕೆ ಮಾಡಬೇಕಾಗ್ತದೆ, ಹೌದಾ? ನೀವು ಪ್ರಶ್ನೆಗಳನ್ನ ನೀವೇ ಸ್ವಂತ ಹಾಕೊಂಡು ಆ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ರೆ ನೀವು ನಿಜವಾಗಿ ಉತ್ತರ ಸಿಗ್ತದೆ. ಓಕೆ, ಹಾಗಾದ್ರೆ ಇಲ್ಲಿ ಶಿಶು ಕೇಂದ್ರಿತ ವಿಧಾನವಾಗಿದೆ ಅಂತ ಹೇಳ್ತೀವಿ. ಅಂದ್ರೆ ಮಗುವಿನ ಬೌದ್ಧಿಕ ಒಂದು ಸಾಮರ್ಥ್ಯ, ಮಗುವಿನ ಒಂದು ವಯಸ್ಸಾಗುವುದು, ಆತನ ಒಂದು ಕಾರ್ಯಶೀಲತೆಯನ್ನು ಒಳಗೊಂಡಿರ್ತಕ್ಕಂತಹ, ಆತನ ಒಂದು ಸುತ್ತಮುತ್ತಲ ಇರ್ತಕ್ಕಂತಹ ಪರಿಸರವನ್ನು ಒಳಗೊಂಡಂತಹ ಒಂದು ಶಿಕ್ಷಣವನ್ನ ಇಲ್ಲಿ ಆಧಾರವಾಗಿ ಇಟ್ಕೊಂಡಿರ್ತಕ್ಕಂತಹ ವಿಧಾನ ಯಾವಪ್ಪ ಅಂದ್ರೆ ಅನುಗಮನ ವಿಧಾನ. ಇದೇ ಒಂದು ಅಂಶವನ್ನ ನಾವು ನಿಗಮನ ವಿಧಾನದಲ್ಲಿ ಕೊಟ್ಟರೆ ಅಲ್ಲಿ ಶಿಕ್ಷಕ ಕೇಂದ್ರಿತವಾಗಿರ್ತದೆ, ಇಲ್ಲಿ ವಿದ್ಯಾರ್ಥಿ ಕೇಂದ್ರಿತ, ಅಲ್ಲಿ ಶಿಕ್ಷಕ ಕೇಂದ್ರಿತ. ಈ ಅನುಗಮನ ಮತ್ತು ನಿಗಮನ ಎರಡು ಒಂದು ಟಾಪಿಕ್ ಗಳ ಕುರಿತಂತಹ ವ್ಯತ್ಯಾಸಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಕ್ಲಾಸ್ ಕೂಡ ಕೊಡ್ತೇನೆ, ಹೌದಾ? ಅದರ ಡಿಫ್ರೆನ್ಸ್ ಬಿಟ್ವೀನ್ ದ ಇಂಡಕ್ಟಿವ್ ಅಂಡ್ ಡಿಡಕ್ಟಿವ್ ಮೆಥಡ್ಸ್ ಅಂತ ಹೇಳ್ತೀವಿ. ಹಾಗಾದ್ರೆ ನೆಕ್ಸ್ಟ್ ಇಲ್ಲಿ ಸ್ವಯಂ ಪ್ರೇರಣೆ ನೀಡುತ್ತದೆ ಅಂತ ಹೇಳ್ತೀವಿ. ಯಾಕೆ ಇದು ಸ್ವಯಂ ಪ್ರೇರಣೆ ನೀಡುತ್ತದೆ, ಹೆಂಗ್ ನೀಡ್ತದೆ? ಯಾವುದೇ ಒಂದು ಮತ್ತೊಂದು ಮಗುವಿನ ಮೇಲೆ ಏನ್ ಮಾಡ್ತೀವಪ್ಪ ಅಂದ್ರೆ ಆಟದ ಸಾಮಾನುಗಳು, ಈಗ ಒಂದು ಮನೆ ಮಾಡ್ತಕ್ಕಂತಹ ಅಥವಾ ಒಂದು ಹೌಸ್ ಕಟ್ತಕ್ಕಂಥ ಸ್ಮಾಲ್ ಸ್ಮಾಲ್ ಇಟಕಿಗಳ ಸಣ್ಣ ಕೊಡ್ಬೋದು, ಅಥವಾ ಈಗ ಅಲ್ಫಾಬೆಟ್ಸ್ ಬರ್ತಕ್ಕಂಥ ಒಂದು ಚೌಕಗಳನ್ನ ನೋಡ್ಬೋದು, ಪ್ಲಾಸ್ಟಿಕ್ ಕಲರ್ ಕಲರ್ಫುಲ್ ಆಗಿರ್ತಕ್ಕಂತಹ ಒಂದು ಪ್ಲಾಸ್ಟಿಕ್ ಚೌಕಗಳು ಇರ್ತವೆ, ಬಾಕ್ಸ್ಗಳು ಇರ್ತವೆ, ಆ ಬಾಕ್ಸ್ಗಳನ್ನ ಒಂದೊಂದು ಒಂದೊಂದಾಗಿ ಜೋಡಿಸ್ಕೊಂಡು ಮಾಡ್ತೀವಿ, ಮಗು
ಆಕಾರವನ್ನು ಕಟ್ಟಬಹುದು, ಇಲ್ಲ ಆ ಚೌಕಗಳನ್ನು ಉಪಯೋಗ ಮಾಡಿಕೊಂಡು ದೇವಸ್ಥಾನ ಕಟ್ಟಬಹುದು, ಇಲ್ಲ ಶಾಲೆಯ ಒಂದು ಇದು ಕಟ್ಟಬಹುದು, ಅಥವಾ ರೈಲ್ವೆ ಹಳಿ ಮಾಡ್ತಿರ್ತದೆ. ಹೌದು, ಈ ತರ ವಿವಿಧ ತರನಾದಂತಹ ಒಂದಷ್ಟು ಏನು ಆಟದ ಸಾಮಗ್ರಿಗಳ ಮೂಲಕ ಮಗು ಏನ್ ಮಾಡ್ತಿದ್ರೆ ಕಲಿಕೆ ಕಲಿಯುವುದರಿಂದ ಇರಬಹುದು, ಅಥವಾ ಮಗು ಒಂದು ಮನುಷ್ಯನ ಒಂದು ಆಕಾರವನ್ನ ರೂಪಿಸ್ತದೆ. ಜಾಸ್ತಿ ಜಾಸ್ತಿ ಹುಡುಗರು ಏನ್ ಮಾಡ್ತಾರೆ ಅಂದ್ರೆ ಈ ರೈಲ್ ಟ್ರೈನ್ ಒಂದು ಜೋಡಿಸ್ತಿರ್ತಾರೆ, ಕೆಲವರು ಮನೆಗಳನ್ನ ಜೋಡಿಸ್ತಿರ್ತಾರೆ. ಇದೇನು ತೋರಿಸಿಕೊಡುತ್ತೆ ಅಂದ್ರೆ ಸ್ವಯಂ ಪ್ರೇರಣೆಯನ್ನ ತೋರಿಸಿಕೊಡುತ್ತದೆ. ಹೌದ, ಸ್ವಯಂ ಪ್ರೇರಣೆ ತೋರಿಸಿಕೊಡುತ್ತದೆ. ಈಗ ಇತಿಹಾಸ ಅಂತ ಹೇಳ್ಕೊಂಡಾಗ ಈ ಭಾರತದ ನಕ್ಷೆ ಎಲ್ಲೋ ಕಡೆ ಗೋಡೆ ಮೇಲೆ ಇದ್ದಂತಹ ಸಂದರ್ಭದಲ್ಲಿ ಆ ಒಂದು ಭಾರತ ನಕ್ಷೆ ತೆಗೆಯಲಿಕ್ಕೆ ಪ್ರಯತ್ನ ಪಡ್ತದೆ. ಹೌದ, ಅಂದ್ರೆ ಹೋಗೇನೋ ಆ ತರಹದ ಒಂದು ಸ್ಟ್ರಕ್ಚರ್ ಅನ್ನ ತೆಗಿಬೇಕು. ಹೌದಾ, ನೆಕ್ಸ್ಟ್ ತೀರ್ಮಾನ ತೆಗೆದುಕೊಳ್ಳಲು ಸಹಾಯಕಾರಿಯಾಗಿದೆ. ತೀರ್ಮಾನ ತೆಗೆದುಕೊಳ್ಳಲು ಸಹಾಯಕಾರಿಯಾಗಿದೆ. ಹೇಗೆ ಸಹಾಯಕಾರಿ ಇದೆಪ್ಪ, ಅದೇ ಒಂದು ಆಟ ಸಾಮಾನು ತೆಗೆದುಕೊಳ್ಳಿ, ಆ ಮಗುವಿನ ಕೈಯಲ್ಲಿ ಕೊಡ್ರಿ, ಕೊಟ್ಟಂತ ಸಂದರ್ಭದಲ್ಲಿ ಆ ಮಗು ಯಾವುದೋ ಒಂದು ಆಕಾರದ ಒಂದು ಯಾವುದೇನೋ ಒಂದು ಆಕಾರ ರೆಡಿ ಮಾಡ್ತಿರ್ತದೆ, ಸ್ಟ್ರಕ್ಚರ್ ಒಂದು ರೆಡಿ ಮಾಡ್ತಿದ್ವಿ. ಆ ಸ್ಟ್ರಕ್ಚರ್ಗೆ ನಾವು ಒಂದು ಎಕ್ಯುರೇಟ್ ನೇಮ್ ಕೊಡ್ತೀವಿ, ಇದು ಮನೆಯೋ ಅಥವಾ ಒಂದು ರೈಲ್ವೆ ಟ್ರ್ಯಾಕೋ ಇಲ್ಲ ಒಂದು ನಾಯಿನೋ ಅಥವಾ ಬೆಕ್ಕನೋ ಯಾವುದೋ ಒಂದು ಆಕಾರ ರೂಪದಲ್ಲಿ ಮಗು ರೆಡಿ ಮಾಡ್ತಿರ್ತೀವಿ. ಅಲ್ಲೊಂದು ತೀರ್ಮಾನ ತೆಗೆದುಕೊಳ್ಳಲಿಕ್ಕೆ ಮಗುವಿಗೆ ಸಹಾಯಕಾರಿಯಾಗಿದೆ. ಇಲ್ಲ ಒಂದು ಗಣಿತದ ಇದೆ ಯಾವುದೋ ಒಂದು ಸೂತ್ರಗಳು, ಫಾರ್ ಎಕ್ಸಾಂಪಲ್ ಅಂದ್ರೆ ಒಂದು 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 ತಾಸಿಗೆ 10 ಕಿಲೋಮೀಟರ್ ನೀನು ಪ್ರಯಾಣಿಸ್ತಾ ಇದೆಯಾ? ಮಗುಗೆ ಈ ತರ ಪ್ರಶ್ನೆ ಹಾಕ್ಬೋದು, ಒಂದು ತಾಸಿಗೆ ನೀನು 10 ಕಿಲೋಮೀಟರ್ ಪ್ರಯಾಣ ಮಾಡ್ತಾ ಇದೆ, ಹಾಗಾದ್ರೆ 5 ಗಂಟೆಗಳಲ್ಲಿ ನೀನು ಎಷ್ಟು ಪ್ರಯಾಣ ಮಾಡಬಹುದು? ಇಲ್ಲಿ ಇಂಥ ಪ್ರಶ್ನೆಗಳ ಮಗು ಏನ್ ಮಾಡುತ್ತೆ, ಎರಡುಗಳಿಗೆ ವಿಚಾರ ಮಾಡಿ ಇಲ್ಲಿ ಅದಕ್ಕೆ ತೀರ್ಮಾನವನ್ನು ತೆಗೆದುಕೊಳ್ಳಲಿಕ್ಕೆ ಸಹಾಯಕಾರಿ ಆಗ್ತಕ್ಕಂತಹ ವಿಧಾನ ಯಾವ ಅಂದ್ರೆ ಅನುಗಮನ ವಿಧಾನವಾಗಿದೆ. ಇನ್ನು ಜೊತೆಗೆ ಈ ಸೃಜನಶೀಲತೆಗೆ ಅವಕಾಶವನ್ನು ನೀಡುತ್ತದೆ. ಸೃಜನಶೀಲತೆ ಅಂದ ತಕ್ಷಣ ಈ ಸದ್ಯ ನಿಮಗೆ ಆ ವರ್ಡ್ ಬಂದ ತಕ್ಷಣ ಗೊತ್ತಾಗುತ್ತೆ, ಯಾಕಂದ್ರೆ ಸೈಕಾಲಜಿಯಲ್ಲಿ ಸೃಜನಶೀಲ ಮಕ್ಕಳು, ದಡ್ಡ ಮಕ್ಕಳು, ಮಂದ ಮಕ್ಕಳು ಅಥವಾ ಬುದ್ಧಿಮಾನ್ಯ ಮಕ್ಕಳು ಈ ತರ ಸಾಕಷ್ಟು ಕಲ್ತಿರ್ತೀರ. ಸೃಜನಶೀಲತೆಗೆ ಒಂದು ಅವಕಾಶವಾಗಿದೆ, ಹೊಸದನ್ನ ಹುಟ್ಟು ಒಂದು ಹುಟ್ಟಿಸಲಿಕ್ಕೆ ಅಥವಾ ಹೊಸದಾಗಿರ್ತಕ್ಕಂಥ ಅಂಶಗಳನ್ನು ಕಲಿಕೆ ಇದು ಸಹಾಯಕಾರಿಯಾಗಿದೆ. ಇನ್ನು ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಸಹಾಯಕಾರ. ಮಗುವಿಗೆ ಯಾವುದೇ ಒಂದು ಸಮಸ್ಯೆಯನ್ನು ಕೊಟ್ಟಾಗ ಆ ಸಮಸ್ಯೆಗೆ ತಾನೇ ಸ್ವತಃ ಅದು ಪರಿಹಾರವನ್ನು ಕಂಡುಕೊಳ್ಬೇಕು. ಈಗ ನೀವು ಮೊಘಲರ ಕಾಲದಲ್ಲಿ ಇರ್ತಕ್ಕಂತಹ ಯಾವುದೋ ಒಂದು ಒಂದು ಭಾರತದ ನಕ್ಷೆಯಲ್ಲಿ ಇರ್ತಕ್ಕಂಥ ಅವರ ಭಾಗಗಳು, ಅವರು ಆಳಿರ್ತಕ್ಕಂತಹ ಒಂದು ಏರಿಯಾಗಳನ್ನು ಗುರುತ ಮಾಡಿಕೊಂಡು ಮಗುವಿನ ಕೈಯಲ್ಲಿ ಇಟ್ಟಾಗ ಅದೇನ್ ಮಾಡ್ತದೆ, ಮೊಘಲರಲ್ಲಿ ಇರ್ತಕ್ಕಂತಹ ಮತ್ತೊಂದು ಅಥವಾ ಅವರು ಸೋತಂತಹ ಭಾಗಗಳನ್ನ ಗುರುತ ಮಾಡುವುದು ಅಥವಾ ಅವ್ರು ಗೆದ್ದಿರ್ತಕ್ಕಂತಹ ಭಾಗಗಳನ್ನ ಮಾತ್ರ ಗುರುತ ಮಾಡುದು, ಇಲ್ಲ ಆ ಮಗು ಈ ಮೊಘಲರ ಒಂದು ಏನು ರಾಜಧಾನಿಯನ್ನು ಗುರುತ ಮಾಡಬಹುದು, ಅವರ ಕೇಂದ್ರಾಡಳಿತ ಪ್ರದೇಶವನ್ನು ಗುರುತ ಮಾಡಬಹುದು. ಹೌದು, ಈ ತರನಾಗಿ ಆ ಮಗು ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ಸಮಸ್ಯೆಗಳಿಗೆ ಪರಿಹಾರನ ಕಂಡುಕೊಳ್ಳುವ ಸಾಧ್ಯತೆ ಇರುತ್ತೆ. ಇನ್ನು ಇದು ಒಂದು ಈ ಅನುಗಮನ ಪದ್ಧತಿಯ ಒಂದು ಪ್ರಮುಖ ಹಂತಗಳನ್ನ ನೋಡಿದಾಗ ಅಂದ್ರೆ ಅನುಗಮನ ಪದ್ಧತಿ ಒಂದು ಯಶಸ್ವಿಯಾಗಿ ಕಾರ್ಯ ತನ್ನ ಒಂದು ಕಾರ್ಯರೂಪಕ್ಕೆ ಬರಬೇಕಾದ್ರೆ ಕೆಲವೊಂದಷ್ಟು ಹಂತಗಳನ್ನು ಏನು ಫಾಲೋ ಮಾಡಬೇಕಾಗ್ತದೆ. ಒಂದೇನಪ್ಪ ಅಂದರೆ ವಿಷಯ ದೃಷ್ಟಾಂತ ಅಥವಾ ಉದಾಹರಣೆಗಳ ಸಂಗ್ರಹ ಅಂತ ಕರಿತೀವಿ. ವಿಷಯ ದೃಷ್ಟಾಂತ ಅಥವಾ ಉದಾಹರಣೆಗಳ ಸಂಗ್ರಹ, ಮೊದಲನೇದಾಗಿ ಆ ವಿಷಯವನ್ನು ಕ್ರೋಢೀಕರಿಸುವುದು, ಉದಾಹರಣೆಗಳನ್ನು ಸಂಗ್ರಹಿಸುವುದು. ಆ ನಂತರ ಏನ್ ಮಾಡ್ತೀರಿ ಅಂದ್ರೆ ಗೊತ್ತಿರುವ ತತ್ವಕ್ಕೆ ಸಂಬಂಧಿಸಿದ ನೋಡಲಿ ಫಸ್ಟ್ ಏನ್ ಮಾಡ್ತೀವಿ ನಾವು ಉದಾಹರಣೆಗಳನ್ನ ಸಂಗ್ರಹಿಸ್ತೀವಿ. ಎರಡನೇದಾಗಿ ಗೊತ್ತಿರತಕ್ಕಂತಹ ತತ್ವಕ್ಕೆ ಸಂಬಂಧಿಸಿದ ನಿರ್ದಿಷ್ಟ ತತ್ವಗಳನ್ನು ಒರೆ ಹಚ್ಚಿ ನೋಡಬಹುದು. ಹಾಗಾದ್ರೆ ಈ ಅಂಶಗಳು ನನಗೆ ಗೊತ್ತಿದೆ, ಇನ್ನು ಗೊತ್ತಿರ್ತಕ್ಕಂಥ ಗೊತ್ತಿರದೇ ಇರತಕ್ಕಂತಹ ಅಂಶಗಳು ಯಾವುದು ಅಂತ ತಿಳ್ಕೊಳ್ಳೋದ ಇಲ್ಲಿ ಅಂಶ. ನೆಕ್ಸ್ಟ್ ವ್ಯಾಖ್ಯೆ ಹಾಗೂ ಸಾಮಾನ್ಯೀಕರಣ ತಲುಪುವುದು. ಹೌದು, ಇವು ಎಲ್ಲ ಸಾಮಗ್ರಿಗಳನ್ನು ಒಟ್ಟುಗೂಡಿಸಿ ಒಂದೇನು ಕೆಲಸ ಮಾಡುವಂತ ಸಂದರ್ಭದಲ್ಲಿ ವ್ಯಾಖ್ಯೆ ಹಾಗೂ ಸಾಮಾನ್ಯೀಕರಣ ತಲುಪುವುದು. ಹಾ, ಹಾಗಾದ್ರೆ ಈ ಒಂದು ಕೆಲಸಕ್ಕೆ ಇದೆ ಅಂತ ಕರೀತಾರೆ. ಹೌದಾ, ಈಗ ನೀವು ಒಂದು ಮನೆಯಲ್ಲಿ ಬಡಿ ಕೆಲಸ ಮಾಡ್ಲಿಕ್ಕೆ ಅಥವಾ ಈ ಕಡ್ಡಿ ಕೆಲಸ ಮಾಡ್ಲಿಕ್ಕೆ ಒಬ್ಬ ವ್ಯಕ್ತಿ ಬಂದಿರ್ತಾನೆ, ಆತನಲ್ಲಿರ್ತಕ್ಕಂತಹ ಎಲ್ಲ ಸಾಮಗ್ರಿಗಳನ್ನ ಇಟ್ಕೊಂಡಿರ್ತಾನೆ, ಮಗು ಅಬ್ಸರ್ವ್ ಮಾಡ್ತಾ ಇರ್ತಾನೆ, ಉಳಿದು ಹೋಗಿರ್ತಾನೆ, ಕೆತ್ತಾನೆ, ಕರಗಾಸ ಹೋಗ್ತಿರ್ತಾನೆ, ಕಟ್ಟೆಗೆ ಹೋಗ್ತಿರ್ತಾನೆ. ಹೌದಾ, ಹಾಗಾದ್ರೆ ಕೊನೆಯದಾಗಿ ಮಗು ಏನ್ ಮಾಡ್ತಿರ್ತಾನೆ ಅಂದ್ರೆ ಒಂದು ಸಾಮಾನ್ಯೀಕರಣ ತಲುಪುದು. ಹಾ, ಹಾಗಾದ್ರೆ ಈ ಎಲ್ಲಾ ವಸ್ತುಗಳನ್ನು ಬಳಸಿಕೊಂಡು ಆ ವ್ಯಕ್ತಿ ಏನ್ ಮಾಡ್ತಾ ಇದ್ರೆ ಒಂದು ಬಾಗಿಲನ್ನು ತಯಾರು ಮಾಡ್ತಾ ಇದ್ದಾನೆ ಅಥವಾ ಒಂದು ಗೋಡೆಗೆ ಹಾಕ್ತಕ್ಕಂತಹ ಒಂದು ಡಿಸೈನ್ ಯಾವುದೊಂದು ಸಾಮಗ್ರಿ ತಯಾರು ಮಾಡ್ತಾ ಇದ್ದಾನೆ ಅಂತ ಮಗು ಸಾಮಾನ್ಯೀಕರಿಸುತ್ತೆ ಅಂತ ಹೇಳ್ಬೋದು. ಇನ್ನು ಸಾಮಾನ್ಯೀಕರಣವನ್ನು ಪರೀಕ್ಷೆ ಮಾಡುವುದು ಹೆಂಗೆ ಸಾಮಾನ್ಯ, ಈಗ ಅಗಡೆ ಮಗು ನಿರ್ಧಾರ ಮಾಡಿದೆ, ಆ
ಅಥವಾ ಒಂದು ಮನೆ ಕಟ್ತಾ ಇದ್ದೀನಿ, ಅಥವಾ ಒಂದು ಗೋಡೆಯನ್ನು ಅಥವಾ ಗೋಡೆಯನ್ನು ಡೆಕೋರೇಟ್ ಮಾಡ್ಲಿಕ್ಕೆ ಒಂದು ಶೋಕೇಸ್ ರೆಡಿ ಮಾಡ್ತಾ ಇದ್ದೀನಿ, ಅಥವಾ ಒಂದು ಬಾಗಿಲವನ್ನ ಕದವನ್ನ ರೆಡಿ ಮಾಡ್ತಾ ಇದ್ದೀನಿ ತಿಳ್ಕೊಂಡಿರ್ತದೆ. ಆದ್ರೆ ಅದನ್ನ ಪರೀಕ್ಷೆ ಮಾಡೋದು, ಹಾ ಅದು ಸರಿ ಚೆನ್ನಾಗಿದೆ ಅಥವಾ ಇಲ್ಲ, ಅದು ಕರೆಕ್ಟ್ ಸೈಜ್ ಇದೆಯಾ ಇಲ್ಲೋ ತರದ ವಿಚಾರವನ್ನ ಮಗು ಇಲ್ಲಿ ಮಾಡ್ತದೆ. ನೆಕ್ಸ್ಟ್ ಸಾಮಾನ್ಯೀಕರಣವನ್ನ ನಿಯಮವಾಗಿ ರೂಪಿಸುವುದು. ಫೈನಲ್ ಇದು ಅಂದ್ರೆ ನಿಯಮಬದ್ಧವಾಗಿ ಅಥವಾ ನಿಯಮವನ್ನ ರೂಢೀಕರಿಸುವುದು. ಹೌದು, ಇದೇ ತರನಾಗಿ ನಾವು ಈ ಫಸ್ಟ್ ಏನ್ ಮಾಡ್ಬೇಕು, ಕಟ್ಟಿಗೆ ತುಂಡುಗಳನ್ನು ತೆಗೆದುಕೊಳ್ಬೇಕು, ಸಮನಾಗಿ ಕಟ್ ಮಾಡ್ಕೋಬೇಕು, ಬಾಗಿಲ ಒಂದು ಸೈಜ್ ಅನ್ನು ತೆಗೆದುಕೊಳ್ಬೇಕು. ನಂತರ ಆ ಬಾಗಿಲಿಗೆ ಬೇಕಾದಂತಹ ಮೊಳೆಗಳಾಗುವುದು, ಅದೇ ಏನೋ ಬೇರೆ ಕಬ್ಬಿಣದ ಐಟಮ್ ಗಳಾಗ್ಬೋದು, ಚಿಲ್ಕ ಆಗ್ಬೋದು, ಹಾ ಕಿಲ್ಲಿ ಆಗ್ಬೋದು, ಈ ತರ ಬೇರೆ ಬೇರೆ ಎಲ್ಲ ಒಂದು ಸಾಮಗ್ರಿ ತೆಗೆದುಕೊಂಡು ಬಂದು ನಂತರ ಆ ಬಾಗಿಲನ್ನು ರೆಡಿ ಮಾಡ್ತಾ ಇದ್ದೇನೆ ಅಂತ ಒಬ್ಬ ವ್ಯಕ್ತಿಯನ್ನ ಒಬ್ಬ ಈ ವ್ಯಕ್ತಿ ರೆಡಿ ಮಾಡ್ತಾ ಇದ್ದಾರೆ ತಿಳ್ಕೋಬೇಕಂತಂದ್ರೆ ಅಲ್ಲಿ ಸಾಮಾನ್ಯೀಕರಣ ಇರ್ತಕ್ಕಂತಹ ಎಲ್ಲ ಅಂಶಗಳನ್ನ ರೂಪಣೆ ಮಾಡಿಕೊಡ್ತದಂತ ಹೇಳ್ಬಹುದು. ಇಷ್ಟೆಲ್ಲ ಒಳಗಡೆ ಇರ್ತಕ್ಕಂಥ ಅನುಗಮನ ವಿಧಾನ ತಿಳ್ಕೊಂಡ್ಬಿಟ್ರಿ. ಅನುಗಮನ ವಿಧಾನ ಅಂತಂದ್ರೆ ನಿರ್ದಿಷ್ಟತೆಯಿಂದ ಸಾಮಾನ್ಯ ತೆರಿಗೆ, ಸರಳತೆಯಿಂದ ಕಠಿಣ ತೆರಿಗೆ. ಓಕೆ, ಇದು ಶಿಶು ಕೇಂದ್ರಿತವಾಗಿರ್ತದೆ, ಮಗುವಿನ ಮಗುವಿಗೆ ಸ್ವಕೇಂದ್ರಿತ, ಮಗು ಸ್ವಚ್ಛೆಯಿಂದ ಕಲಿಕೆ ಸಹಾಯಕ ಆಗಿದೆ. ಮಗು ಈ ಒಂದು ಅನುಗಮನ ಪದ್ಧತಿಯ ಮೂಲಕ ತನ್ನ ಸ್ವತಂತ್ರವಾಗಿ ತನಗೆ ಬೇಕಾದಂತಹ ಒಂದು ಕಲಿಕೆಯನ್ನ ಇಲ್ಲಿ ಪ್ರಬುದ್ಧಗೊಳಿಸಲಿಕ್ಕೆ ಇದು ಸಹಕಾರಿ ಅಂತ ಹೇಳ್ಬೋದು. ಅದರ ಸ್ನೇಹಿತರೆ ಈ ಒಂದು ಅನುಗಮನ ಒಂದು ಅಧ್ಯಾಯದ ಮುಂದಿನ ಭಾಗ ಯಾವ ಅಂದ್ರೆ ನಿಗಮನ ಅಧ್ಯಾಯ ಅಥವಾ ನಿಗಮನ ವಿಧಾನ ಅಂತ ಹೇಳ್ತೀವಿ. ಅದನ್ನೇ ನಾವು ಡಿಡಕ್ಟ್ ಮೆಥಡ್ ಅಂತ ಹೇಳ್ತೀವಿ. ಅದನ್ನ ಏನ್ ಮಾಡೋಣ ಅಂದ್ರೆ ನೆಕ್ಸ್ಟ್ ಮುಂದಿನ ಒಂದು ಕ್ಲಾಸ್ ಅಲ್ಲಿ ನೋಡೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಅನ್ನೋಣ.